ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ ಬನ್ನಿ, ಮೀನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ಮತ್ತು ಮೀನ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರ ವಿಚಾರವನ್ನು ತಿಳಿದುಕೊಳ್ಳೋಣ. ಯಾವ ವಯಸ್ಸಿನಿಂದ ಯಾವ ವಯಸ್ಸಿನವರೆಗೆ ಧನಪ್ರಾಪ್ತಿಯೋಗ, ಬಹು ಭಾಗ್ಯಯೋಗ, ಹಾಗೆ ಗಜಕೇಶರಿ ಯೋಗ ಪ್ರಾರಂಭವಾಗತ್ತೆ ಹೇಳತಕ್ಕಂಥದ್ದು ಕೂಡ ನಾವು ಚಿಂತನೆಯನ್ನು ಮಾಡಬೇಕು. ಸಾಮಾನ್ಯವಾಗಿ ನೋಡಿ, ಮೀನ ಲಗ್ನದಲ್ಲಿ ಜನಿಸಿದವರಿಗೆ ವಿಶೇಷವಾಗಿ ವಿಪರೀತ ಧನಾಗಮನ ಉಂಟಾಗತ್ತೆ. ಧನಪ್ರಾಪ್ತಿ ಯೋಗ, ಬಹುಭಾಗ್ಯ ಯೋಗ, ಕೀರ್ತಿಯೋಗ, ಸಿಂಹಾಸನ ಯೋಗ, ರಾಜಾಧಿಕಾರಿ ಯೋಗ, ರಾಜಾಧಿಕಾರ ಯೋಗ ಹೇಳತಕ್ಕಂಥದ್ದು ನೋಡಿ, ಭಾಳ ವಿಶೇಷವಾಗಿ ಇಡೀ ನಿಮ್ಮ ಏನದು ಸಂಘ ಸಂಸ್ಥೆ ಇತ್ತಿರ ಅನೇಕ ರೀತಿಯಲ್ಲಿ ರಾಜಕೀಯ ಕ್ಷೇತ್ರದೆಲ್ಲ ಒಂದು ನಿಮ್ಮ ಹತೋಟಿಯಲ್ಲಿ ಇಟ್ಕೊಳ್ತಕ್ಕಂಥದ್ದು. ಜನನಾಯಕನಾಗಿ ಇರತಕ್ಕಂತಹ ರಾಜಾಧಿಕಾರ ಯೋಗ ಅಂತ ಹೇಳಲ್ಪಡುತ್ತೆ. ಈ ಯೋಗ ಸಾಮಾನ್ಯವಾಗಿ 43ನೇ ವಯಸ್ಸಿನಿಂದ 58ರ ವಯಸ್ಸಿನವರೆಗೆ ಅದ್ಭುತವಾಗಿ ಭರ್ಜರಿಯಾಗಿ ರಾಜಯೋಗವನ್ನು ಆನಂದಿಸುವಿರಿ. ಅಧಿಕಾರ ಪ್ರಾಪ್ತಿಯಾಗತ್ತೆ, ಉನ್ನತ ಹುದ್ದೆಗಳು ಪ್ರಾಪ್ತಿಯಾಗತ್ತೆ, ಒಳ್ಳೊಳ್ಳೆ ಜನನಾಯಕರಾಗಿರ್ತೀರಿ, ಲೀಡರ್ ಆಗ್ತೀರಿ ನೀವು. ಈ ಥರದ ಒಂದಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಅಷ್ಟೇ ಇಲ್ಲ, ಸಿನಿಮಾ ರಂಗಸ್ಥಳದಲ್ಲಿ ಕೋಟಿಗಟ್ಟಲೆ ಹಣವನ್ನು ಸಂಪಾದಿಸ್ತೀರಿ, ನಿಮ್ಮ ಕೈಡಿರ್ತಕ್ಕಂಥ ಸಿನಿಮಾಗಳಲ್ಲೂ ಕೂಡ ಸೂಪರ್ ಹಿಟ್ ಆಗತ್ತೆ. ಹಾಗೆ ಧಾರಾವಾಹಿಗಳಿರ್ಬೋದು, ಪ್ರಶಸ್ತಿ ಪುರಸ್ಕಾರಗಳಿರ್ಬೋದು, ಕ್ರೀಡಾ ಲೋಕದಲ್ಲಿಯೂ ಕೂಡ ಅದ್ಭುತವಾಗಿ ಕ್ರೀಡೆಯನ್ನು ಆನಂದಿಸುವಿರಿ ಹೇಳ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಐಶ್ವರ್ಯಕ್ಕೆ ಕೊನೆಯೇ ಇಲ್ಲ, ಏನು ಮುಟ್ಟಿದರೂ ಕೂಡ ಚಿನ್ನವಾಗತ್ತೆ ಹೇಳ್ತಕ್ಕಂಥದ್ದು. ಈ ವಯಸ್ಸಿನಲ್ಲಿ ವೀಕ್ಷಕರು ಎಂಥ ಅದ್ಭುತ ಯೋಗ ನೋಡಿ, ರಾಜಾಧಿಕಾರ ಯೋಗ ಹೇಳಲ್ಪಡುತ್ತೆ. ಇಂತಹ ಯೋಗದಲ್ಲಿ ವಿಪರೀತವಾಗಿ ಯೋಗಗಳು ಆನಂದಿಸಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಇಂತಹ ಒಂದು ಸಂದರ್ಭದಲ್ಲಿ ಭಾಳ ಯೋಗಪ್ರದವಾಗಿರುತ್ತೆ, ಭೋಗ ಭಾಗ್ಯಗಳನ್ನು ಅನುಭವಿಸುತ್ತೀರಿ. ಈ ರಾಶಿಯವರು ಮೀನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು, ಮೀನ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವರು ಭಾಳ ವಿಶೇಷವಾಗಿ ಇರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ನಂತರ ದಿನದಲ್ಲಿ ಅಪಕೀರ್ತಿಗೆ ಒಳಗಾಗಿರ್ತಕ್ಕಂಥದ್ದು, ಅಪಕೀರ್ತಿ ಜಯ ಉಂಟಾಗತ್ತೆ. ನೀವು ಈ ಹಿಂದೆ ಎಷ್ಟು ಸಂಪಾದನೆಯನ್ನು ನೀವು ಮಾಡಿದ್ದೀರಿ, ಎಷ್ಟು ಹಣವನ್ನು ಕೂಡಿಸಿಟ್ಟಿದ್ದೀರಿ, ಆದರೆ ನಂತರ ದಿನದಲ್ಲಿ ನಿಧಾನಕ್ಕೆ ಅದೆಲ್ಲವೂ ಕೂಡ ಕರಗ್ತಾ ಇರುತ್ತೆ, ನಾಶವಾಗ್ತಾ ಇರುತ್ತೆ, ಹಾಳಾಗ್ತಾ ಇರುತ್ತೆ, ನಷ್ಟವಾಗ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ಯಾಕೆಂದರೆ ಆ ರಾಜಯೋಗ ಮುಗಿತಲ್ವ, ಆ ರಾಜಯೋಗ ಮುಗಿದ ನಂತರ ನೆಷ್ಟು ಅಶುಭ ಮಹಾಯೋಗಗಳು ಪ್ರಾರಂಭವಾಗುತ್ತೆ, ಅಶುಭ ಯೋಗ ಹೇಳ್ತಕ್ಕಂಥದ್ದು. ಹಾಗೆ ಕೆಟ್ಟ ಕಾಲ ಹೇಳತಕ್ಕಂಥದ್ದು, ಹಾಗೆ ಕೆಟ್ಟ ದಶಾಕಾಲಗಳು ಹೇಳತಕ್ಕಂಥದ್ದು, ಕೆಟ್ಟ ಸಮಯ ಹೇಳತಕ್ಕಂಥದ್ದು ಇವೆಲ್ಲವೂ ಕೂಡ ಬರ್ತಾ ಇರುತ್ತೆ. ನಂತರದಿಂದಲ್ಲಿ ಎಲ್ಲವೂ ಕೂಡ ಅಲ್ಲೋಲ ಕಲ್ಲೋಲವಾಗುತ್ತೆ, ವ್ಯವಹಾರಗಳೆಲ್ಲವೂ ಕೂಡ ಅವಮಾನಗಳು ಉಂಟಾಗತ್ತೆ, ಕೋರ್ಟು ಕಚೇರಿ ಈ ಥರದೆಲ್ಲ ಒದ್ದಾಡ್ತಾ ಇರುವಂತಹ ಪರಿಸ್ಥಿತಿಗಳು ಉಂಟಾಗತ್ತೆ, ಮಾನಹಾನಿಗಳು ಉಂಟಾಗ್ತಾ ಇರುತ್ತೆ, ಸ್ತ್ರೀಯರಿಂದ ನಿಮಗೆ ಅಗೌರವಗಳು ಉಂಟಾಗತ್ತೆ, ಸ್ತ್ರೀಯರಿಂದ ಮಾನಹಾನಿಗಳೆಲ್ಲವೂ ಕೂಡ ಉಂಟಾಗತ್ತೆ. ಹೀಗೆ ಅನೇಕ ಥರದ ಸಮಸ್ಯೆಗಳು ಕೂಡ ಉದ್ಭವಿಸುತ್ತಾ ಇರುತ್ತೆ ಇರತಕ್ಕಂಥದ್ದು. ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು, ಮೀನ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವರು, ಹೀಗೆ ಈ ಥರದ ಒಂದಷ್ಟು ಸಮಸ್ಯೆಗಳು ಇರತಕ್ಕಂಥದ್ದು. ವಿಶೇಷವಾಗಿ ನೋಡಿ, ಮೀನ ಲಗ್ನ ಜಾತಕನಿಗೆ ಪಂಚಮದಲ್ಲಿ ಗುರುವಿದ್ದರೆ ಸಮೃದ್ಧಿಯಾಗಿ, ಸೌಭಾಗ್ಯಶಾಲಿಯಾಗಿ, ಅದೃಷ್ಟವಂತರಾಗಿ ಇರುತ್ತಾರೆ ಹೇಳತಕ್ಕಂಥದ್ದು. ಅಷ್ಟೇ ಅಲ್ಲ, ಅವರ ಕುಟುಂಬದಲ್ಲಿ ಸ್ತ್ರೀ ಸಂತತಿಯು ಅಲ್ಪವಾದ ಪುತ್ರ ಸಂತತಿಯು ಉಂಟಾಗುತ್ತೆ ಎಂದು ಕೂಡ ಶಾಸ್ತ್ರಕಾರಗಳು ಹೇಳುತ್ತಾರೆ ಹೇಳತಕ್ಕಂಥದ್ದು. ಅಷ್ಟೇ ಅಲ್ಲ, ಭಾಳ ವಿಶೇಷವಾಗಿ ಇದರಲ್ಲಿ ದ್ವಿತೀಯಾಧಿಪತಿಯಾದ ಅಂಗಾರಕನು ಪಂಚಮದಲ್ಲಿ ಇದ್ದರೆ
ಚಂದ್ರದಶಾ ಕಾಲದಲ್ಲಿ ಅಧಿಕ ರಾಜಯೋಗ ಕುಬೇರರಾಗುತ್ತಾರೆ ಹೇಳತಕ್ಕಂಥದ್ದು ಕೂಡ ಇಲ್ಲಿ ಹೇಳಲ್ಪಡುತ್ತೆ. ವೀಕ್ಷಕರೇ, ಯಾಕೆ ಕಷ್ಟ ಬರುತ್ತೆ, ಯಾಕೆ ನಷ್ಟ ಆಗುತ್ತೆ ದಶಾಕಾಲ ಅಲ್ತಕ್ಕಂಥದ್ದು, ಈಗೂ ಕೂಡ ಎಷ್ಟು ನಷ್ಟ ಆಗಿದೆಯೋ ಆ ನಷ್ಟವನ್ನು ಮುಂದೆ ಬರುತ್ತಾ ಕಳೆದುಕೊಳ್ಳತಕ್ಕಂಥದ್ದೆಲ್ಲ ವಾಪಸ್ಸು ಮರಳಿ ಪಡಲಿಕ್ಕೆ ಸಾಧ್ಯ ಆಗುತ್ತಾ, ಕೊಟ್ಟಂಥ ಹಣ ವಾಪಸ್ಸು ಬರುತ್ತಾ, ಹೀಗೆ ಹಲವು ರೀತಿ ನಿಮಗೆ ಪ್ರಶ್ನೆಗಳು ನಿಮಗೆ ಕಾಡ್ತಾ ಇರುತ್ತೆ. ವೀಕ್ಷಕರೇ, ನಿಮ್ಮ ನಿಮ್ಮ ಜಾತಿಗಳನ್ನು ಪರಿಶೀಲನೆ ಮಾಡಿದರೆ ಸೂಕ್ತವಾದಿತು ಅಂತ ಹೇಳ್ತಾ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ.